ಬಿ ಬಿ ವಲಯದ ಗುತ್ತಿಗೆದಾರರು ನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಕಮಿಷನ್ ಆರೋಪವನ್ನು ಮಾಡಿದರು ಹದಿನೈದು ಪರ್ಸೆಂಟ್ ಕಮಿಷನ್ಗೆ ಇವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತಂದ್ಬಿಟ್ಟು ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಸಮರ್ಥನೆಗೆ ಮುಂದಾಗ್ತಾ ಇಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಯಾವ ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ಬರ್ತಾ ಇಲ್ಲ ಗುತ್ತಿಗೆದಾರರ ಕಮಿಷನ್ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈಗ ಏಕಾಂಗಿ ಸಿದ್ದರಾಮಯ್ಯವರು ಮಾತಾಡ್ತಾ ಇಲ್ಲ ಸಚಿವರು ಮೌನಕ್ಕೆ ಜಾರಿದ್ದಾರೆ ಡಿ ಸಿ ಎಂ ಡಿಕೆ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಹಿಂದೇ ಠಾಕ್ತಾ ಇದ್ದಾರೆ ಸಚಿವರು ಇಬ್ರು ಮೂರು ಜನ ಬಿಟ್ಟರೆ ಉಳಿದವರು ರಿಯಾಕ್ಷನ್ ಕೊಡದೆ ಫುಲ್ ಸೈಲೆಂಟ್ ಆಗಿದ್ದಾರೆ ಯಾಕೆ ನಮಗೆ ಬೇಕು ಅನ್ವಾಂಟೆಡ್ ಅಂತ ಇಷ್ಟು ದೊಡ್ಡ ಆರೋಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಪರ ಯಾರೂ ನಿಲ್ತಾ ಇಲ್ಲ ಸಚಿವರ ಮೌನ ವರ್ತನೆಗೆ ಏನು ಕಾರಣ ಹಾಗಾದರೆ ಎಲ್ಲರೂ ಪ್ರಶ್ನೆ ಮಾಡ್ತಿರೋದು ನಿಮ್ಮದೇ ಸರ್ಕಾರ ನಿಮ್ಮದೇ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನೀವು ಯಾರೂ ನಿಲ್ತಾ ಇಲ್ವಲ್ಲ ಯಾಕೆ ಅಂದರೆ ಅದಕ್ಕೆ ಅವರವರದ್ದೇ ಆದಂತಹ ಕಾರಣಗಳಿದೆ ಅತ್ತೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ ಬೇರೆಯವ್ರ ಮೇಲೆ ಆರೋಪ ಬಂದಾಗ ಡಿ ಕೆ ಶಿವಕುಮಾರ್ ಮೌನವಾಗಿದ್ದರು ಈಗ ನಿಮ್ಮ ಮೇಲೆ ಆರೋಪ ಬಂದಾಗ ನಾವು ಯಾಕೆ ಸಮರ್ಥನೆ ಮಾಡ್ಕೋಬೇಕು ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ ವಲಯದಲ್ಲಿ ಎಲ್ಲವೂ ಸರಿ ಇಲ್ಲ ಇದು ಪದೇ 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 ಪ್ರೂವ್ ಮಾಡ್ತಾ ಇದೆ ಬಿ ಬಿ ಎಂ ಪಿ ಗುತ್ತಿಗೆದಾರರೆಲ್ಲ ಆರೋಪ ಮಾಡಿದ್ದಾಯ್ತು ಹದಿನೈದು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಇವತ್ತು ಅವರು ಪ್ರೆಸ್ ಮೀಟ್ ಕೂಡ ಇಟ್ಕೊಂಡಿದ್ದಾರೆ ಮತ್ತೊಮ್ಮೆ ಪುನರುಚ್ಚರಿಸ್ಬೋದು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಆರೋಪ ಮಾಡ್ಬೋದು ಆದರೆ ಎಲ್ಲಿ ಯಾರೂ ಮಾತಾಡ್ತಾ ಇಲ್ಲ ಅದರಲ್ಲೂ ಸಿದ್ದರಾಮಯ್ಯ ಬಣ್ಣದ ಸಚಿವರು ಬೆಂಗಳೂರಿನವರೇ ಪ್ರಭಾವಿಗಳಾಗಿರ್ತಕ್ಕಂಥ ರಾಮ್ಲಿಂಗಾರೆಡ್ಡಿಯವರಾಗಿರ್ಬೋದು ಕೆ ಜೆ ಜಾರ್ಜ್ ಅವರಾಗಿರ್ಬೋದು ಯಾರೂ ಬಾಯ್ಬಿಡ್ತಾಯಿಲ್ಲ ಕೃಷ್ಣ ಬೈರೇಗೌಡರು ಮಾತನಾಡ್ತಾ ಇಲ್ಲ ಬೆಂಗಳೂರು ಭಾಗದವರು ಸಮರ್ಥನೆ ಮಾಡ್ಕೋಬೇಕಲ್ಲ ಆ ಥರ ಇಲ್ಲ ಅಂತ ನೀವು ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದ ಆರೋಪಗಳು ಈಗ ನಿಮ್ಮನ್ನು ಮುತ್ಕೋತಾ ಇದೆ ಆಗ ಬಿ ಜೆ ಪಿಯಲ್ಲಿ ಒಗ್ಗಟ್ಟು ಕಾಣಿಸ್ಕೊಂಡಿತ್ತು ಈಗ ನಿಮ್ಮಲ್ಲಿಲ್ಲ ಈ ಒಗ್ಗಟ್ಟು ಅಂತಕ್ಕಂಥದ್ದು ಯಾಕೆ ಮೂಡ್ತಾ ಇಲ್ಲ ಇದರ ಹಿಂದೆ ಬೇರೆ ಏನಾದರೂ ಲೆಕ್ಕಾಚಾರ ರಾಜಕೀಯ ಲೆಕ್ಕಾಚಾರ ಇದೆಯಾ ಅಂದರೆ ಖಂಡಿತವಾಗಿ ರಾಜಕೀಯ ಲೆಕ್ಕಾಚಾರ ಇದೆ ರಾಜಕೀಯ ನಾಯಕರು ಇಡ್ತಕ್ಕಂಥ ಒಂದೊಂದು ಹೆಜ್ಜೆಯಲ್ಲೂ ರಾಜಕಾರಣ ಇರುತ್ತೆ ಕಾರಣಗಳಿರ್ತವೆ ಏನು ಕಾರಣ ಯಾಕೆ ಪಾಪ ಡಿ ಕೆ ಶಿವಕುಮಾರ್ಗೆ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಒಂದು ರೀತಿ ಅಂದುಬಿಟ್ರೆ ತಮ್ಮ ಸರ್ಕಾರದ ಸಚಿವರ ಮೇಲೇ ಕೋಪ ಮಾಡಿಕೊಂಡ್ರು ಅಂತಕ್ಕಂಥ ಅಪವಾದ ಅಂದೇ ಇದ್ದರೆ ಯಾರೂ ಇವ್ರ ಪರವಾಗಿ ನಿಲ್ತಾ ಇಲ್ಲ ಹಾಗಾದರೆ ಸಚಿವರ ಮೌನಕ್ಕೆ ಕಾರಣ ಏನು ಡಿ ಕೆ ಶಿ ಮೇಲಿನ ಆರೋಪಕ್ಕೆ ಸಿದ್ದರಾಮಯ್ಯ ಬಣ್ಣದ ಸಚಿವರು ಮೌನ ಅಂದರೆ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಯಾರು ಮೌನವಾಗಿದ್ದಾರೆ ಅಂದರೆ ಸಿದ್ದರಾಮಯ್ಯ ಬಣದ ಸಚಿವರು ಮೌನ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಅಂತ ಇದೆಯಲ್ಲ ಸಿದ್ದರಾಮಯ್ಯ ಬಣದ ಸಚಿವರ ಮೌನ ಸಿದ್ದರಾಮಯ್ಯ ಮೇಲಿನ ಆರೋಪ ಬಂದಾಗ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದರು ಅದನ್ನೇ ನಾ ಹೇಳಿದ್ದು ಇವರು ಮುಖ್ಯಮಂತ್ರಿ ಆದ ತಕ್ಷಣ ಕುಮಾರಸ್ವಾಮಿ ಅವರು ಅವರು ಆರೋಪ ಮಾಡ್ತಾರೆ ಮುಖ್ಯಮಂತ್ರಿ ಕಚೇರಿಯಲ್ಲೇ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಆಗ ಸಿದ್ದರಾಮಯ್ಯವ್ರ ಪರವಾಗಿ ಬಂದ್ರ ನೀವು ಬರಲಿಲ್ಲ ಡಿ ಸಿ ಎಂ ಮೇಲೆ ಆರೋಪ ಹೆಚ್ಚಾದರೆ ಸಿ ಎಂ ಬಣದ ಸಚಿವರಿಗೆ ರಾಜಕೀಯವಾಗಿ ಲಾಭ ಆಗುತ್ತೆ ಮುಂದೊಂದು ದಿನ ಅಧಿಕಾರದ ಹಂಚಿಕೆ ಸಂದರ್ಭದಲ್ಲಿ ನೋಡಿ ಸರ್ ಇವ್ರ ಮೇಲೆ ಭ್ರಷ್ಟಾಚಾರ ಇದೆ ಸಿಕ್ಕಾಪಟ್ಟೆ ಸೊ ಹಾಗಾಗಿ ಇವ್ರನ್ನ ಮುಖ್ಯಮಂತ್ರಿ ಮಾಡೋದು ಬೇಡ ಅನ್ನುವ ಮಾತುಗಳನ್ನು ಆಡಬಹುದು ಹೈಕಮಾಂಡ್ ಮುಂದೆ ಹಾಗಾಗಿ ಸುಮ್ಮನಿದ್ದಾರೆ ಬೇರೆಯವರ ಇಲಾಖೆಗೂ ಡಿ ಕೆ ಶಿವಕುಮಾರ್ ಕೈ ಹಾಕ್ತಾರೆ ಅನ್ನೋ ಆರೋಪ ಅದು ಮೊದಲಿಂದನೂ ಬಂದಿರತಕ್ಕಂಥ ಆರೋಪ ಇವ್ರ ಮೇಲೂ ಇದೆ ಪ್ರಿಯಾಂಕ ಖರ್ಗೆ ಮೇಲೂ ಇದೆ ನಿಮಗೆ ಬೇರೆಯವ್ರ ಇಲಾಖೆ ಮೇಲೆ ನೀವು ಯಾಕೆ ಕೈ ಹಾಕ್ತೀರಾ ಬೇರೆಯವ್ರ ಇಲಾಖೆಯಲ್ಲಿ ಯಾಕೆ ಮೂಗ್ ತೋರಿಸ್ತೀರಾ ಬೇರೆ ಸಚಿವರುಗಳು ಅದನ್ನು ಒಪ್ಪಲ್ಲ ಬಟ್ ಡಿ ಕೆ ಶಿವಕುಮಾರ್ ಬಿಡಲ್ಲ ಹಾಗಾಗಿ ಅನುಭವಿಸ್ಲಿ ಅಂತ ಬಿಟ್ಟಿದ್ದಾರೆ ಗುತ್ತಿಗೆದಾರರಿಂದ ಕಮಿಷನ್ ಬಗ್ಗೆ ಆರೋಪ ಬಂದಿದೆ ನೇರವಾಗಿ ಡಿ ಕೆ ಶಿವಕುಮಾರ್ ಮೇಲೆ ಅದು ಎಲ್ಲಿಗೆ ನೀವು ನಂಬುವ ಅಜ್ಜಯ್ಯನ ಮೇಲೆ ಆಣೆ ಇಡಿ ನೋಡೋಣ ಅನ್ನೋ ಹಂತಕ್ಕೆ ಗುತ್ತಿಗೆದಾರರು ಆರೋಪ ಮಾಡಿದರು ಡಿ ಕೆ ಶಿವಕುಮಾರ್ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಇದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತು ಯಾರಿದನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ ಅಂತ ನಂಗೆ ಗೊತ್ತು ಅಂತೆಲ್ಲ ಹೇಳಿ ಸುಮ್ಮನೆ ಆಗ್ಬಿಟ್ರು ಡಿ ಕೆ ಶಿ ಸಮರ್ಥನೆ ಮಾಡಿಕೊಂಡ್ರೆ ತಮ್ಮ ಬಗ್ಗೆ ತಪ್ಪು ಸಂದೇಶ ಹೋಗ್ಬೋದು ಅಂತ ಮಂತ್ರಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಹಿರಿಯರು ಅವ್ರನ್ನ ಸಮರ್ಥನೆ ಮಾಡಿಕೊಂಡ್ರೆ ಇವರು ಲಂಚ ಹೊಡೆದಿದ್ದಾರೆ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದಾರಾ ಇವರು ಕಮಿಷನ್ ಇದ್ದಾರಾ ಅಂತ ಬರುತ್ತಲ್ಲ ಹಾಗಾಗಿ ನಮ್ಗೆ ಯಾಕೆ ಬೇಕಪ್ಪ ಬೇರೆಯವರು ಉಸಾಬ್ರಿ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ ಸರ್ಕಾರದ ಮೇಲೆ ಹದಿನೈದು ಪರ್ಸೆಂಟ್ ಕಮಿಷನ್ ಆರೋಪ ಬಂದಿರೋದು ಈಗ ಒಂದು ರೀತಿ ಮುಜುಗರ ಎಲ್ಲರಿಗೂ ಹೆಂಗೆ ಸಮರ್ಥನೆ ಮಾಡ್ಕೊತೀರಾ ಒಂದು ಕಡೆ ಚಲುವರಾಯ ಸ್ವಾಮಿ ಮೇಲೆ ಪೇ ಸಿ ಎಸ್ ಪೇ ಚಲುವರಾಯಸ್ವಾಮಿ ಅಂತ ಕೆಲವರೆಲ್ಲ ಮಾಡಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಬಂದಿದೆ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳನ್ನು ಅವರು ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ರು ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ರು ಈಗ ನೋಡಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉಪಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಗುತ್ತಿಗೆದಾರರೇ ಆರೋಪ ಮಾಡಿದ್ದಾರೆ ಆವತ್ತೊಂದು ನಲವತ್ತು ಪರ್ಸೆಂಟು ಇವತ್ತೊಂದು ಹದಿನೈದು ಪರ್ಸೆಂಟು ಸರ್ಕಾರ ಬಂದು ಹಂಡ್ರೆಡ್ ಡೇಸ್ ಆಗಿಲ್ಲ ಇನ್ನುವೇ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರಂತೆ ಅಯ್ಯೋ ನಾವು ಯಾಕಪ್ಪ ಸಮರ್ಥನೆ ಮಾಡ್ಕೋಬೇಕು ಅದು ಭ್ರಷ್ಟಾಚಾರದ ವಿಚಾರ ಬೇರೆ ಏನಾದರೂ ಓಕೆ ಭ್ರಷ್ಟಾಚಾರದ ವಿಚಾರದಲ್ಲಿ ನಾವು ಯಾಕೆ ಸಮರ್ಥನೆ ಮಾಡ್ಕೋಬೇಕು ಅಂತ ಈ ಎಲ್ಲ ಕಾರಣಗಳಿಂದಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಏಕಾಂಗಿ ಆಗ್ಬಿಟ್ರಾ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಪಡಿತಾ ಹೋಗೋಣ ನನ್ನ ಕೊಲೆಗೆ ಶ್ರೀನಿವಾಸ್ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ನಾವು ಕೂಡ ಕಳೆದ ಎರಡು ಮೂರು ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ನ ಹಿರಿಯ ಸಚಿವರು ಅಂತ ಅನ್ನಿಸ್ಕೊಂಡವರು ಪರ್ಟಿಕ್ಯುಲರ್ ಆಗಿ ಸಾಕಷ್ಟು ಬಾರಿ ಮಂತ್ರಿಗಳಾಗಿರ್ತಕ್ಕಂಥವರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇಲ್ಲ ಬೆಂಗಳೂರು ಭಾಗದ ಸಚಿವರುಗಳು ಪ್ರಭಾವಿಗಳೇ ಮಾತನಾಡ್ತಾ ಇಲ್ಲ ಅಂದರೆ ಇಲ್ಲೂ ಕೂಡ ಬಣಾರ್ ರಾಜಕೀಯ ಅಂತ ಇದೆ ನೀನು ಮಾಡಿದ್ದು ನೀನು ಅನುಭವಿಸು ಅಂತ ಅಂದ್ಬಿಟ್ಟು ಎಲ್ಲರೂ ಬಿಟ್ಬಿಟ್ರ ಅಂತ ಅರವಿಂದ್ ಹೌದು ಈಗಿನ ವ್ಯವಸ್ಥೆಗಳನ್ನ ಪರಿಸ್ಥಿತಿಗಳನ್ನ ನೋಡಿದ್ರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂತಂದ್ರೆ ಗುತ್ತಿಗೆದಾರರ ಸಂಘದವರು ಏನು ಆರೋಪ ಮಾಡಿದ್ರು ಹದಿನೈದು ಪರ್ಸೆಂಟ್ ಬೇಡಿಕೆಯನ್ನ ಇಡ್ತಿದ್ದಾರೆ ಅಂತ ಸಿ ಎಂ ಹಾದಿಯಾಗಿ ಅನೇಕ ಜನ ಹಿರಿಯ ಶಾಸ ಸಚಿವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ಲಿಕ್ಕೆ ಮುಂದೆ ಬರ್ತಿಲ್ಲ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದು ರಾಮಲಿಂಗಾರೆಡ್ಡಿ ಅವರನ್ನು ಹೊರತುಪಡಿಸಿ ಇನ್ ಯಾವ ಹಿರಿಯ ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಡಿಫೆಂಡ್ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಹೋಗಿಲ್ಲ ಒಂದು ಸಹಜವಾಗಿ ಎಲ್ಲರಿಗೂ ಗೊತ್ತು ಆ ಸಿದ್ದರಾಮಯ್ಯ ಬಣ ಮತ್ತೆ ಡಿ ಕೆ ಶಿವಕುಮಾರ್ ಬಣ ಅನ್ನುವಂಥದ್ದು ಸರ್ಕಾರದಲ್ಲಿ ಇದೆ ಅನ್ನುವಂಥದ್ದು ಸಹಜವಾಗಿ ಸಿದ್ದರಾಮಯ್ಯನವರ ಮೇಲೆ ಒಂದಿಷ್ಟು ಆರೋಪಗಳನ್ನ ಕುಮಾರಸ್ವಾಮಿ ಅವರು ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾದಿಯಾಗಿ ಡಿ ಕೆ ಶಿವಕುಮಾರ್ ಬಣದವರು ಕೂಡ ಯಾವುದೇ ರಿಯಾಕ್ಷನ್ ಅನ್ನು ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರ ಬಣದ ಸಚಿವರೇ ಸಿದ್ದರಾಮಯ್ಯರನ್ನ ಡಿಫೆಂಡ್ ಮಾಡ್ಕೊಂಡಿದ್ರು ಈಗ ಅದೇ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಂತೆ ಕಾಣಿಸ್ತಿದೆ ಅವರ ಮೇಲೆ ಆರೋಪ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ್ಣದಲ್ಲಿ ಹಿರಿಯ ಸಚಿವರು ಯಾರು ಕೂಡ ಅದನ್ನ ಪ್ರಯತ್ನಕ್ಕೆ ಹೋಗ್ತಿಲ್ಲ ಅಂದ್ರೆ ಒಂದು ಮನಸ್ಥಿತಿ ಬಣರಾಜಕೀಯ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಹಿರಿಯ ಸಚಿವರೇನಾದ್ರೂ ಇದಕ್ಕೆ ರಿಯಾಕ್ಷನ್ ಕೊಟ್ರೆ ನಮ್ಮ ಒಂದು ವರ್ಚಸ್ಸಿಗೂ ಕೂಡ ಧಕ್ಕೆ ಬರಬಹುದು ಬರುತ್ತೆ ಅನ್ನುವಂತಹ ಒಂದಿಷ್ಟು ಆತಂಕಗಳು ಕಾಡ್ತಿರಬಹುದು ಹಾಗಾಗಿನೇ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಲಿಕ್ಕೆ ಹಿಂದೆಟ್ಟಾಗ್ತಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಬಿಜೆಪಿಯ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು ಹೋರಾಟವನ್ನ ಮಾಡಿದ್ರು ಚುನಾವಣೆಯಲ್ಲಿ ಗೆದ್ರು ಅದಾದ ಬಳಿಕ ಈಗ ಸರ್ಕಾರ ಬಂದು ಇನ್ನು ನೂರು ದಿನವೂ ಕೂಡ ಆಗಿಲ್ಲ ಹಾಗಲೇ ಹದಿನೈದು ಪರ್ಸೆಂಟ್ ಆರೋಪ ಬರ್ತಿದೆ ಈ ಸಂದರ್ಭದಲ್ಲಿ ನಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಮುಂದೆ ಹೋದ್ರೆ ಸರ್ಕಾರಕ್ಕೂ ಒಂದಿಷ್ಟು ಕೆಟ್ಟ ಹೆಸರು ಬರಬಹುದು ಮತ್ತೆ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ಆಗಬಹುದು ಅನ್ನುವಂಥದ್ದು ಕೆಲ ಹಿರಿ ಸಚಿವರ ಲೆಕ್ಕಾಚಾರ ಇರಬಹುದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ವಿಚಾರದಲ್ಲಿ ಏಕಾಂಗಿಯಾದಂತೆ ಕಾಣ್ತಿದೆ ಒಂದಿಬ್ರು ಸಚಿವರು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರನ್ನ ಯಾರು ಡಿಫೆಂಡ್ ಮಾಡ್ಕೊಂತಿಲ್ಲ ಒಂದು ಬಣರಾಜಕೀಯ ಮತ್ತೊಂದು ವ್ಯಕ್ತಿಕ ವರ್ಚಸ್ ಅಥವಾ ನಮಗೆ ಎಲ್ಲಾದ್ರೂ ಸಮಸ್ಯೆ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಚಿವರು ಇದ್ದಂತೆ ಕಾಣ್ತಿದೆ ಹಾಗಾಗಿನೇ ಏಕಾಂಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ ಹೋರಾಟಕ್ಕೆ ಮುಂದಾಗಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಏನ್ ಮೆಸೇಜ್ ಹೋಗುತ್ತೆ ಒಗ್ಗಟ್ಟಿಂದ ಅಧಿಕಾರಕ್ಕೆ ಬಂದವರು ಈಗ ಒಬ್ಬೊಬ್ರು ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬರುತ್ತೆ ಬಟ್ ಅದನ್ನು ಪ್ಯಾಚಪ್ ಮಾಡಬೇಕಾದ ಕೆಲಸ ಶಿವಕುಮಾರ್ ಅವರಾಗ್ಲಿ ಅಥವಾ ಹಿರಿಯ ಸಚಿವರಾಗ್ಲಿ ಮಾಡಬೇಕಲ್ವಾ ಅರವಿಂದ್ ಹೌದು ಮಾಡಬೇಕು ಆದರೆ ಆ ಒಂದು ಪರಿಸ್ಥಿತಿಗಳು ಕಂಡು ಬರ್ತಿಲ್ಲ ಯಾಕೆಂದರೆ ಇದುವರೆಗೂ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಂದಿರುವಂಥ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ಇದು ಏನನ್ನ ತೋರಿಸುತ್ತೆ ಯಾಕೆಂದರೆ ಸರ್ಕಾರದ ಪ್ರಮುಖ ಮಂತ್ರಿ ಡೆಪ್ಯೂಟಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಂತಹ ದೊಡ್ಡ ಆರೋಪ ಬಂದ್ರೆ ಸರ್ಕಾರದ ಪರವಾಗಿ ಸಿಎಂ ಅವರು ಉತ್ತರವನ್ನು ಕೊಡಬೇಕಾಗ್ತದೆ ಇಲ್ಲ ಆ ರೀತಿ ಇಲ್ಲ ಯಾವುದು ಇಲ್ಲ ಅನ್ನುವಂಥದ್ದು ಹೇಳಬೇಕಾದ್ರೆ ಸಿಎಂ ಅವರು ಹೊರಗಡೆ ಬಂದು ಎಲ್ಲೂ ಕೂಡ ಅದನ್ನ ಡಿಫೆಂಡ್ ಮಾಡಿಕೊಳ್ಳುವಂತ ಪ್ರಯತ್ನಕ್ಕೆ ಹೋಗ್ತಿಲ್ಲ ಮತ್ತೆ ಹಿರಿಯ ಸಚಿವರು ಕೂಡ ಅದೇ ರೀತಿಯಾದಂಥ ವರ್ತನೆ ತೋರಿಸ್ತಿದ್ದಾರೆ ಎಲ್ಲೂ ಕೂಡ ಮಾತನಾಡ್ತಿಲ್ಲ ನಾನು ಹೇಳಿದಾಗೆ ನೆನ್ನೆ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿದ್ರು ಅದನ್ನು ಹೊರತುಪಡಿಸಿ ರಾಮಲಿಂಗಾರೆಡ್ಡಿ ಅವರು ಅದನ್ನು ಹೊರತುಪಡಿಸಿ ಯಾರು ಕೂಡ ಮಾತನಾಡ್ತಿಲ್ಲ ಅಂದರೆ ಎಲ್ಲವೂ ಸರಿ ಇಲ್ಲ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಅನ್ನುವಂಥದ್ದು ಪದೇ ಪದೇ ಗೊತ್ತಾಗ್ತಿದೆ ಇಷ್ಟು ದಿನ ದೆಹಲಿಯ ಹೈಕಮಾಂಡ್ ನಾಯಕರು ಬಂದು ಎಲ್ಲವನ್ನು ತೇಪೆ ಹಚ್ತಿದ್ರು ಆದರೆ ಈ ವಿಚಾರವಾಗೂ ಕೂಡ ದೆಹಲಿಯ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿದೆ ಸೊ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ನೀವು ಹೇಳಿದಾಗೆ ಯಾವುದು ಬಂದು ಪರವಾಗಿ ಮಾತನಾಡಬೇಕು ಒಗ್ಗಟ್ಟಾಗಿ ಹೋಗ್ಬೇಕು ಆದರೆ ಈ ವಿಚಾರದಲ್ಲಿ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರ ಮೇಲೇನೆ ನೇರವಾದಂತಹ ಆರೋಪ ಬಂದಿರೋದ್ರಿಂದ ಯಾಕೆ ರಿಸ್ಕು ಅನ್ನುವಂತಹ ಲೆಕ್ಕಾಚಾರ ಕೆಲವು ಸಚಿವರಲ್ಲಿ ಇರಬಹುದು ಕೆಲವು ಸಚಿವರಂದ್ರೆ ಡಿ ಸಿದ್ದರಾಮಯ್ಯವರ ಬಣದಲ್ಲಿ ಗುರುಸ್ತಿರೋಂಥವರು ಅವ್ರ ಮೇಲೆ ಆರೋಪ ಬಂದಿದೆ ಅವರೇ ಎದುರಿಸ್ಕೊಳ್ಳಿ ಬಿಡಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ಬೋದು ಅಂತ ಅನಿಸುತ್ತೆ ಅರವಿಂದ್ ಹಾಗೆ ಸಂಪರ್ಕದಲ್ಲಿ ರೇ ಶ್ರೀನಿವಾಸ್ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಸೊ ಅಲ್ಲಿಗೆ ಒಂದು ಸಿದ್ದರಾಮಯ್ಯ ಬಣ ಡಿ ಕೆ ಶಿ ಬಣ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇನ್ನೂ ಜೀವಂತವಾಗಿದೆ ಅನ್ನೋದು ಈ ಬೆಳವಣಿಗೆಗಳಿಂದ ಸ್ಪಷ್ಟ ಆಗ್ತಾ ಇದೆ